ದೊಡ್ಡ ಕಾಡಿದು ನದಿ ನದಿಯೊಳಗೆ ಅದು ಒಂದು ಆಫೀಸ್ ಫಾರೆಸ್ಟ್ ಆಫೀಸ್. ಹಾಂ, ಫಾರೆಸ್ಟ್ ಆಫೀಸ್ ಮೇಲೆ ಇದೆಯಾ? ಮೇಲೆ ಇದೆ, ಬಟ್ ಇಲ್ಲಿ 5 kilometer ಅಲ್ಲೇ ವೀರಪ್ಪನ ಗ್ಯಾಂಗ್ ಇದ್ದಾರೆ. ವೀರಪ್ಪನ ಪ್ಲಾನ್ ಇದೇ ಜಾಗ ಅಲ್ಲಿ, ಇದರಲ್ಲಿ ರೈಟ್ ಸೈಡ್ ಇದು ಜಾಗ, ಅವರು ಸಾಯಿಸಿದ ಜಾಗ. ರೈಟ್ ಸೈಡ್ ಅಲ್ಲಿ ಒಂದು ಟ್ಯಾಮರಿಕ್ ಟ್ರೀ, ಹುಣಸಮರ ಇಲ್ಲಿತ್ತ? ಇಲ್ಲಿ ಇಲ್ಲಿ ಇದೆ, ಇದೇ ಜಾಗ. ಅವನು ಬರೋ ಸೌಂಡ್ ಗೊತ್ತಾದ ಮೇಲೆ ಶ್ರೀನಿವಾಸ್ ಸಾಹೇಬರು ಇಕ್ಕಡ ನೋಡಿದಾರೆ, ನೋಡಿದ್ರೆ ಸ್ಟ್ರೈಟ್ ಅಡಿ ಟಿ ಬಿ ಪೆರುಮಾಳ್. ಇಲ್ಲಿ ಫೈರ್ ಆಗದ ಸೆಕೆಂಡ್ ಅವರು ಎಸ್ಕೇಪ್ ಅಲ್ಲಿ ತಲೆ ಕಟ್ ಮಾಡಿ. ಆ ತಲೆನ ಕೊಟ್ಟಿಲ್ಲ, ಕೊಟ್ಟಿಲ್ಲ. ಹಾಂ, ಬೆಟ್ಟದ ಹೆಸರಿಗೆ ನೋಡಿ, ಅದು ಮೈಲ್ ಮೇಲೆ ಮೈಲು ನವಿಲು, ನವಿಲು ಬೆಟ್ಟ ಅಲ್ವಾ? ಮೈಲ್ ಅಂದ್ರೆ ನವಿಲು. ಹಾಂ, ಮೈಲ್ ಅಂದ್ರೆ ನವಿಲು, ಅದಕ್ಕೆ ಬರೀ ನವಿಲೆ ಇದೆ ಅಲ್ಲಿ. ಹಾಂ, ಇದೆಲ್ಲ ಡೀಪ್ ಫಾರೆಸ್ಟ್ ಸರ್? ಹಾಂ, ಡೀಪ್ ಫಾರೆಸ್ಟ್. ಹಾಂ, ಆರಕ್ಕೆ ಸಿಗ್ತಲ್ಲ ಸರ್ ನಂದು, ನೋಡಿದ್ರಲ್ಲ ನಾಗಮಲೆಗೆ ಹೋದ? ಹಾಂ, ನೋಡಿ ಇಲ್ಲಿ ಅವ್ರಿಗೆ ಬರ್ಬೇಕಾ? ಇಲ್ಲ ಸರ್, ಅವ್ರು ಹಾಕಿರ್ತಾರೆ ಬೆಟ್ಟದಿಂದ. ಸೊ ಬೇಗ ಹೋಗಿ ಬಂದ್ಬಿಡೋಣ ನಡ್ರಿ, ಈಗ ಫಾರೆಸ್ಟು ಕತ್ಲಾಗ್ಬಿಟ್ರೆ. ಆನೆ, ಹುಲಿ, ಸಾಯಿಲಿ ಏನಾಗಲಿ, ಶ್ರೀನಿವಾಸ್ ಸಾಹೇಬ್ರು ಅಂತ ಹೆಸರು ಹೇಳಿಬಿಟ್ಟ, ಯಾರು ಏನು ಕೇಳಲಿಲ್ಲ ಫಾರೆಸ್ಟಲ್ಲಿ. ಅಷ್ಟೇ, ಅಷ್ಟು ಮನೆ ಇದ್ರು ಒಂದು ಕರೆಂಟ್ ಇಲ್ಲ ಅಂದ್ರೆ ಪಾಪ ಅವ್ರ ಪಾಡು. ಹೌದು, ಹಂಗೆ ಬರುತ್ತಲ್ವ ಅದು, ಅದು ಅದು ಇದಕ್ಕೆ ಹೋಗೋದು, ಅಲ್ಲಿ ಅಲ್ಲಿಂದ ಬರುತ್ತಲ್ವಾ? ಎಲ್ಲಿ? ಅದು ಇದಕ್ಕೆ ಹೋಗೋದು? ಅದು ಡ್ಯಾಮ್ ಇದು ಇಲ್ಲ, ಅದು ಪಂಪ್ ಹೌಸ್ಗೆ ಹೋಗೋದು. ಓ, ಅದು ಸ್ಲೋ. ಅಂಗರಾಜಿಂದ ಊರಿಗೆ ಫಾರೆಸ್ಟ್ ಆಗಿದ್ದಾರೆ ಡಿ ಸಿ ಎಫ್ ಶ್ರೀನಿವಾಸ್ ಇಲ್ಲಿ ಡ್ಯೂಟಿ ಮಾಡಿದ ಟೈಮಲ್ಲಿ ಅಂಗರಾಜ್ ಫಾರೆಸ್ಟ್ ಅವರೀಗ ಎ ಸಿ ಎಫ್ ಆಗಿದ್ದಾರೆ ಇದೇ ಜಾಗ 600 ರೇಂಜ್ಗೆ. ಸರಿ, 600 ಅವರು ಸೆಲ್ಫ್ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಲ್ಲ? ಹೌದು, ರೋಡ್ ಮಾಡಿದ್ದು ಅವರು, ಶ್ರೀನಿವಾಸ್ ಸಾಹೇಬ್ರು ಅಂತ ಸ್ಟ್ಯಾಚ್ಯೂ ಎಲ್ಲ ರೆಡಿ ಮಾಡಿದ್ದು. ಅಯ್ಯೋ ನೋಡಿ, ದೇವಸ್ಥಾನ ಹತ್ರ ಮಾಡಿದ್ದಾರೆ. ಹೌದು, ಮೋರ್ ದನ್ 40 lakhs ಮೇಲೆ ಖರ್ಚಾಗಿದೆ. ಇಲ್ಲ ಇಲ್ಲ, ಸ್ಕೂಲ್ ಸ್ಟೂಡೆಂಟ್ಸ್, ಕಾಲೇಜ್ ಪ್ರೊಫೆಸರ್ಸ್, ಟೂರಿಸ್ಟರ್ಸ್ ಶ್ರೀನಿವಾಸ ಇವರು ಜಾಗ ನೋಡ್ಬೇಕಂತ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಸೊ ಈಗ ಸುಮ್ಮನೆ ಪಬ್ಲಿಕ್ ಬರಂಗಿಲ್ಲ? ಪಬ್ಲಿಕ್ ಇಲ್ಲಿ ಏನು ಕೆಲಸ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಪಕ್ಕ ಫಾರೆಸ್ಟ್ ಇದು, ವೈಲ್ಡ್ ಲೈಫ್. ಐಸ್, ಈಗ ನಮ್ಮ ಅಲ್ಲಿ ಒಂದು ಚೆಕ್ ಪೋಸ್ಟ್ ಆಗಿದಾರಲ್ವ, ನಾಗಮಳೆ ರೋಡಲ್ಲಿ ಒಂದು ಬ್ಲಾಕ್ ಮಾಡಿದಾರಲ್ವ, ಅದೇ ಸೇಮ್ ಟೈಮ್ ಇಲ್ಲಿ ಮಾಡಿದ್ದಾರೆ. ಅದು ಇವ್ರು ಅಂಗರಾಜ್ ಬಂದ ಮೇಲೆ ಅದೆಲ್ಲ ತೆಗೆದು ಬಿಟ್ಟಾರೆ. ಏ, ಶ್ರೀನಿವಾಸ ಇವ್ರು ನೋಡೋಕ್ಕೆ ಯಾರು ಏನು ಬ್ಲಾಕ್ ಮಾಡೇ ಬೇಡ ಬಿಡಿ, ಅವ್ರ ಕೀರ್ತಿ ಎಲ್ಲರಿಗೂ ಗೊತ್ತಾಗಬೇಕು. ಓಕೆ ಸರ್, ಇಲ್ಲ ಒಂದೇ ನಿಮಿಷ ಚೆಕ್ ಮಾಡಿದ್ದೀನಿ ಆಮೇಲೆ ನೋಡಪ್ಪ. ಇಲ್ಲ ಇಲ್ಲ ಸರ್, ಇಲ್ಲ 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 ಬೇರೆ ಇಲ್ಲ, ಇದಿಲ್ಲ 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 ಇದಿಲ್ಲ, ಅದು ಸೇಮ್ ಟೈಪ್ ಊಟ ಇದಿಲ್ಲ. ಅಲ್ಲಿದೆ ನೋಡ್ಲಾ, ನಾವು ಬರ್ತಾ ಇದೀವಲ್ಲ ಈ ರೋಡ್, ಅದು ಬಹುಶಃ ಇವಾಗ ರೋಡ್ ಆಗಿರಬೇಕು. ಈಗ 2 years ಬಿಫೋರ್ ಮಾಡಿದೆ, ಅದಕ್ಕೆ ಮುಂಚೆ ಸ್ವಲ್ಪ ಚಿಕ್ಕ ಕಾಲ್ತಾರೆ ವಾಕಿಂಗ್ ಏರಿಯಾ ಇದರಲ್ಲಿ ಆಡು ಮಾಡೋಕೆ. ಕಾಡೊಳಗೆ ಅಲ್ಲಿ ರಕ್ಯಂ, ಈಗ ಶ್ರೀನಿವಾಸ ಸಾಹೇಬ್ರು ಸ್ಟೇಜ್ ಇರೋದಿಲ್ವಾ, ಅದೇ ಜಾಗ ಅಲ್ಲಿ ಸುಮಾರು ಪಟ್ಟಿಗಳಾಗಿದ್ದಾರೆ ಮಾಡು ಕ್ಯಾಟಲ್ ಫೌಂಡ್ ಆಗಿದ್ದಾರೆ. ಅದಕ್ಕೆ ಅಲ್ಲಿ ಹೋಗಿ ಬರೋದಕ್ಕೆ ಜನ ಹೋಗೋಕೆ ಕಾಲ್ದಾರೆ ಅಷ್ಟೇ. ಆ ಟೈಮಲ್ಲಿ ಇಲ್ಲಿಂದ ಗಾಡಿ ಇಲ್ಲ, ಬಸ್ ಟ್ರಾನ್ಸ್ಪೋರ್ಟ್ ಇಲ್ಲ, ಇಲ್ಲಿಂದ ಹೊಡಕಪ್ಪಲಂ ಇದಿಲ್ಲ, ಹೊಡಕೆ ಅಲ್ಲ, ಅಲ್ಲಿ ಹೋಗ್ಬೇಕು. ತಾಳಬೆಟ್ಟ ಅಲ್ಲ, ಹೊಡಕೆ ಅಲ್ಲ, ಇದೇ ದಾರಿ ತಾಳ್ಬೆಟ್ಟಕ್ಕೆ. ತಾಳ್ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿ ಇಲ್ಲಿಂದ ರೋಡ್ ಕಿಲೋಮೀಟರ್ 15, ಚೆಂಗಪ್ಪಾಡಿಯಿಂದ ಎಲ್ಲಿ ಹೋಗಿದಲ್ಲ 15 kilometer ವಾಕಿಂಗ್ ಹೋಗ್ಬೇಕು ಬೇರೆ ಊರು ಸಿಗ್ಬೇಕಾರೆ. ಅದೇ, ಅದನ್ನಲ್ಲಿ ಒಂದು ದಾರಿ ಪಾಳಾರು 16, ಅಲ್ಲಿ 15, ಇಲ್ಲಿ 16, ತಾಳ್ವಾಡಿ 16. ಆ ಕಡೆ ಧರ್ಮೂರು ಡಿಸ್ಟ್ರಿಕ್ಟ್ ಪೆನ್ನಾಗರ ಹೋಗ್ಬೇಕಲ್ಲ, ತಾಳ್ವಾಡಿ ಇಲ್ಲ, ತಾಳ್ವಾಡಿ 120 kilometer ಬರುತ್ತೆ, ಅದು ಈಸ್ಟರ್ನ್ ಸೈಡ್. ಅದು ಇಲ್ಲಿಂದ ಎಲ್ಲಿ ಹೋಗ್ಬೇಕಂದ್ರೆ ಒಂದು 15 kilometer ವಾಕಿಂಗ್ ಕಾಡೊಳಗೆ ಹೋಗ್ಬೇಕು. ಆ ಟೈಮಲ್ಲಿ ಇದು ಸುಮಾರು ಜನ ವಾಕಿಂಗ್ ಪಾತ್, ಸಿಂಗಲ್ ಪರ್ಸನ್ಸ್ ಹೋಗ್ತಾರೆ, 10 jana 15 jana ಎಲ್ಲ ಹೋದರೆ. ಇನ್ನೊಂದು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಇಲ್ಲಿ ಒಂದು ರೋಡ್ ಇದೆ, ಅದರಲ್ಲಿ ನಾಗಮಳೆ, ನಾಗಮಳೆಯಿಂದ ಮಾದೇಶ್ವರ ಬೆಟ್ಟಕ್ಕೆ ಹೋದರೆ ಅದರಲ್ಲಿ ಒಂದು ರೋಡ್ ಇದೆ. ನಾಗಮಳೆ ತುಂಬ ಫೇಮಸ್ ಅಲ್ಲ, ಮಾದೇಶ್ವರ ಬೆಟ್ಟಕ್ಕೆ ಬಂದರೆ ಬರ್ತಾರೆ ನಾಗಮಳೆ ಬರ್ತಾರೆ. ಅದು ಆ ಕಡೆ ಒಂದು ರೋಡ್ ಇದೆ. ಇದು ಎರಕೆಂ ಫಾರೆಸ್ಟ್, ಇಲ್ಲಿ ಒಂದು ಪೊರ್ಣಾಚಿಂದ ಒಂದು ಹಳ್ಳಿ ಇದೆ, ಪೊರ್ಣಾಚಿ ಅಲ್ಲಿ ಹೋಗಿದೆ ದಾರಿ. ಬೈವಾಕ್ ಇಲ್ಲಿ ರೈಟ್ ಸೈಡ್ ಹೋಗಿದ ಪೊರ್ಣಾಚಿ, ಸ್ಟ್ರೈಟ್ ಹೋಗಿದ ಎಲ್ಲಿದ ಅಲ್ಲಿಂದ 10 kilometer ನಾಗಮಳೆ 10 kilometers ಬರುತ್ತೆ, ಎದುರುಗಡೆ ಗುಡ್ಡ ಕಂಡ್ರೆ 10 kilometer ಆಗುತ್ತೆ. ಇಲ್ಲಿ ಸುಮಾರು ಜನ ಊರು ಜನ ಇಲ್ಲಿ ಹೋಗ್ತಾರೆ. ಅಲ್ಲ, ನನಗೆ
ಫುಲ್ ದಟ್ಟ ಕಾಡಲ್ಲಿ ಶ್ರೀನಿವಾಸ ಒಬ್ಬರಿಗೆ ವೀರಪ್ಪನ ಇದ್ದ ಜಾಗ ಹೆಂಗ್ ಗೊತ್ತಾಯ್ತು? ಅವ್ರಿಗೆ ಗೊತ್ತಾಗಿಲ್ಲ, ಅರ್ಜುನ ಜೊತೆಯಲ್ಲಿ ಅವನೇ ಮೀಟ್ ಮಾಡಕ್ ಕರ್ಕೊಂಡು ಹೋದನಲ್ಲ. ಅರ್ಜುನ ಕರ್ಕೊಂಡು ಹೋಗಿದ್ದಾನೆ ಅಂದ್ರೆ ಇಟ್ ವಾಸ್ ಫುಲ್ಲಿ ಪ್ರಿಪ್ಲಾನ್ಡ್. ಇಂತ ಕಡೆ ಕರ್ಕೊಂಡು ಬಂದಿದ್ದೀನಿ. ಓಕೆ, ಮೋಸ್ಟ್ಲಿ ಅದು ಅರ್ಜುನ ಗೊತ್ತು ಎಲ್ಲಿ ಇದಾರೆ ಅಂತ. ಓಕೆ, ಬಟ್ ಅವನು ಹೇಳಿದ ಏನು ಗೊತ್ತಿದ್ದಾನ, ಮೊಡಕಪಟ್ಟಿ ಫಾರೆಸ್ಟ್ ಇದಾರೆ ಅಂದರೆ ಮೊಡಕಪಟ್ಟಿ ಶ್ರೀನಿವಾಸ ಸಾಹೇಬರು ಜಾಗ ಇದಲ್ವಾ, ಅಲ್ಲಿಂದ ಇನ್ನೊಂದು 10 ಕಿಲೋಮೀಟರ್ಸ್ ಬರುತ್ತೆ, ಮೊಡಕಪಟ್ಟಿ ಒಂದು ಜಾಗ ಇದೆ, ಅದು ಜಾಗ ಅಲ್ಲಿ ನಮ್ಮ ಅಣ್ಣ ಇದ್ದಾನೆ ಅಂತ ಕರ್ಕೊಂಡೋದಾನೆ. ಸುಳ್ಳದು ಸುಳ್ಳು, ಮೊಡಕಪಟ್ಟಿ ಅವ್ರದ್ದು ಸೆಂಗಪಾಡಿದ್ದು ಒಂದು 12-15 ಕಿಲೋಮೀಟರ್ಸ್ ಬರುತ್ತೆ, ಬಟ್ ಇಲ್ಲಿ 5 ಕಿಲೋಮೀಟರ್ಲಿ ವೀರಪ್ಪನ ಗ್ಯಾಂಗ್ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಅವ್ರ ಪ್ಲಾನ್, ವೀರಪ್ಪನ ಪ್ಲಾನ್. ಇಡೀ ಇಂಡಿಯಾದಲ್ಲಿ ಎರಡೇ ಸ್ಟೇಟಲ್ಲಿ ಸ್ಯಾಂಡಲ್ವುಡ್ ಬ್ರ್ಯಾಂಡ್ ಪ್ರಾಪರ್ಟಿ ಏನು ಗವರ್ಮೆಂಟ್ ಇದೆ, ಮೀದಿ ಎಲ್ಲ ಕಡೆ ಇಲ್ಲಿ ಇಲ್ಲ, ಸ್ಯಾಂಡಲ್ವುಡ್ ಇಲ್ಲ ಬೇರೆ ಇಲ್ಲಿ. ಆಂಧ್ರವರೇ ರೆಡ್ ಇದು, ರೆಡ್ ಸ್ಯಾಂಡಲ್ ಅದು, ರೆಡ್ ಸ್ಯಾಂಡಲ್ ರೆಡ್ ರೆಡ್ ವುಡ್ ರೆಡ್ ವುಡ್ ರಕ್ತ ಚಂದನ. ಆನೆಗಳು ನೀರು ಕುಡಿಯೋಕೆ ಬರೋ ಜಾಗ ಸರ್ ಇವೆಲ್ಲ? ಹಲೋ ಸರ್, ಹೌದು. ಈಗ ಈಗ ನೀರು ಎಲ್ಲ ಕಡೆ ಸಿಗ್ತದೆ, ಅದನ್ನೆಲ್ಲ ಇಲ್ಲಿ ಬರೋಕೆ ಬೇಕಿಲ್ಲ ಸರ್. ಬೇಸಿಗೆಯಲ್ಲಿ ಡ್ಯಾಮ್ಗೆ ಬರುತ್ತೆ ಆನೆ? ಈಗ ಬರ್ತಲ್ಲ, ಆಪೋಸಿಟ್ ಸೈಡಲ್ಲಿ ಬರ್ತದೆ, ನಮ್ಮ ಗಾಡಿ ಬಂದಿಲ್ವಾ ಹಾಗೆ ಆಪೋಸಿಟ್ ಸೈಡಿಗೆ ಬರ್ತದೆ. ನೋಡಿದಿರ ಅಲ್ಲಿ ಎಲ್ಲಿ ಡ್ಯಾಮಲ್ಲಿ? ಹಾಂ ನೋಡಿದ್ದೀನಿ. ಮತ್ತೆ ಅಲ್ಲಿ ನನಗೆ ಒಂದು 3 ಕಿಲೋಮೀಟರ್ಲ್ಲಿ ಅಲ್ಲೇ ಅಡ್ಡ ಬಂತು, 7 ಆನೆ ಅಡ್ಡ ಬಂತು ಒಂದಿನ ಕಾರಲ್ಲಿ ಬರಬೇಕಾದ್ರೆ. 7 ಆನೆ? 7 ಆನೆ ಸರ್. ಇಲ್ಲಿ ಡ್ಯಾಮ್ ಹತ್ರ? ಡ್ಯಾಮ್ ಹತ್ರ ಅಲ್ಲ, ನಾವು ಬಂದ್ರಿ ನೋಡಿ ದಾರಿಲಿ, 16 ಕಿಲೋಮೀಟರ್. ಓ, ಈ ದಾರಿಲಿ? ಹಾಂ ದಾರಿಲಿ. 7 ಆನೆ? ಆಮೇಲೆ ನಮ್ಮ ಪಾಡಿಗೆ ನಾವು ನಿಂತಿದ್ರೆ ಆ ಪಾಡಿಗೆ ನೀರು ಕುಡಿಯಕ್ಬೋದು. ಇವೆಲ್ಲ ನೀರು ಹಿಂಗೆ ಹರ್ಕೊಂಡು ಹರ್ಕೊಂಡು ಎಲ್ಲ ಕಾವೇರಿಗೆ ಹೋಗಿ ಸೇರಬೇಕು ಇವೆಲ್ಲ ಹಳ್ಳಗಳು? ಹಾಂ ಎಲ್ಲ ಕಾವೇರಿನೇ ಸರ್. ಇದು ಇಲ್ಲಿಂದ ಡ್ಯಾಮ್ಗೆ ಹೋಗುತ್ತೆ, ಡ್ಯಾಮು ಅಂದ ಸ್ವಲ್ಪ ಜನ ವ್ಯವಸಾಯ ಮಾಡ್ತಾರೆ. ವಾಪಸ್ ಬರೋ ಟೈಮಲ್ಲಿ ಯಾವಾಗ ಮಾಡಿ ಒಂದು ಫೋಟೋ ತೆಗಿತೀವಿ. ವ್ಯವಸಾಯ ಮಾಡ್ತಾರೆ, ವ್ಯವಸಾಯ ಮಿಕ್ಕಿದ ನೀರು ಹೆಚ್ಚು ನೀರು ಇದಕ್ಕೆ ಹೋಗುತ್ತೆ, ಜಾಸ್ತಿಯಾಗಿ ನೀರು ಕಾವೇರಿಗೆ ಸೇರುತ್ತೆ. ಅದೇ ಡ್ಯಾಮ್ ಸಮ ಹೊಡೆದೋಗಿನೇ ಅದು ಹೊಸ ಊರಾಗಿರೋದು ಪುದೂರು ಅಂತದ್ದು. ಈ ಡ್ಯಾಮ್ ಹೊಡೆದೋಗಿತ್ತು ಹೇಳಿದ್ರೆ, ಅವ್ರು ಹೇಳಿದ್ರಲ್ವಾ ಆ ಡ್ಯಾಮ್ ಹೊಡೆದೋಗಿತ್ತು, ಅದು ಹೊಡೆದೋಗಿ ನೀರು ನುಗ್ಗಿ ಊರೆಲ್ಲ ಶಿಫ್ಟ್ ಮಾಡಿಸಿದ್ದು ಎಲ್ಲ ಅದೇ ಅದೇ ಡ್ಯಾಮ್. ಡ್ಯಾಮ್ ಡೆಮಾಲಿಸ್ ಆಗಿದೆ 83. ಅದಕ್ಕೆ ಜಮೀನ್ ಅವ್ರಿಗೆ ವಾಪಸ್ ಅದು ಪಬ್ಲಿಕ್ ಎಲ್ಲ ಜಮೀನ್ ಕೊಟ್ಟದಲ್ಲ 90ಲೆ ಇವರು ಶ್ರೀನಿವಾಸ ಬಂದ ಮೇಲೆ 91 ಅಲ್ಲಿ ಎಲ್ಲ ಮನೆ ಮಾಡಿ ಕೊಡ್ತಾರೆ. ಬಟ್ ಶಾರ್ಟ್ ಪೀರಿಯಡ್ ಅವರು ವರ್ಕ್ ಮಾಡಿರೋದಿಲ್ಲಿ ಅಲ್ಲ, ಬರೀ ಒಂದು ವರ್ಷ ಇಲ್ಲ ಸರ್. ಫಸ್ಟು ಏನು ಮಾಡಿದ್ರು, ಬೂದಿ ಪಡಗದಲ್ಲಿ ಅರೆಸ್ಟ್ ಮಾಡಿದ್ರು. ಅದೇ ಉಪ್ಪಾರ್ಪೇಟೆಯಲ್ಲಿ ಇದಾಗುತ್ತಲ್ವಾ, ಉಪ್ಪಾರ್ಪೇಟೆಯಲ್ಲಿ ಅರೆಸ್ಟ್ ಮಾಡ್ತಾರೆ. ಉಪ್ಪಾರ್ಪೇಟೆ ಅರೆಸ್ಟ್ ಮಾಡಿದಾಗ ಏನಾಗುತ್ತೆ, ಬೂದಿ ಪಡಗ ಗೆಸ್ಟ್ ಹೌಸ್ಗೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಇದು ಮಾಡ್ತೀವಿ, ಇವ್ರು ಇದು ಮಾಡ್ತಾರೆ. ಮಾಡಿದಾಗ ಏನಾಗುತ್ತೆ, ಅಲ್ಲಿ ತಪ್ಸ್ಕೊಂಡದ್ದು ಬೂದಿ ಪಡಗದಲ್ಲಿ ಶ್ರೀನಿವಾಸ ಅವರಿದ್ದಾಗ ತಪ್ಸ್ಕೊಂಡಿದ್ದು. ಅದು ಅದು ಸೇಮ್ ಟೈಮ್ ಇವರು ಪೀರಿಯಡ್ ರೈಟ್ ರೈಟ್ ಅದೇ ಇದೆ ಇಲ್ಲಿ ಅಲ್ಲಿ ಹೋಗ್ಬೇಡ ವಾಪಸ್ ಜಾಗ ಟೈಟ್ ಆಗಿದೆ ಇಲ್ಲಿ ಅನ್ನಿಸ್ಬಿಡಿ. ನಮಸ್ಕಾರ. ಇದೇ ಜಾಗ ಅಲ್ಲಿ ಇಲ್ಲಿ ಪಕ್ಕ ಇದರಲ್ಲಿ ರೈಟ್ ಸೈಡ್ ಇದು ಜಾಗ ಅವರು ಸಾಯಿಸಿದ ಜಾಗ ರೈಟ್ ಸೈಡ್ಲಿ ಒಂದು ಟ್ಯಾಮರಿಕ್ ಟ್ರೀ ಹುಣಸಮರ ಹುಣಸಮರವಾ ಕನ್ನಡದಲ್ಲಿ ಹುಳಿ ಮರ ಒಂದು ಇದೆ ಅದು ಒಂದು ಮೋರ್ ದನ್ ಅಷ್ಟು ಹೈಟ್ ಇರುತ್ತೆ. ಇಲ್ಲಿತ್ತ ಇಲ್ಲಿ ಇಲ್ಲಿ ಇದೆ ಇದೇ ಜಾಗ ಮರ ಇತ್ತೆ ಮರ ಅಲ್ಲಿ ಇದೆ ಅಲ್ಲಿ ಅಲ್ಲಿಂದ ನಮ್ಮ ಗಾಡಿ ಇಳಿಸಿದ ಅಲ್ಲಿಂದ ಇಲ್ಲಿ ನೀರು ಇಷ್ಟು ಹತ್ರ ಇನ್ನೂ ಜಲ್ದಿ ಜಾಸ್ತಿ 20 ಫೀಟ್ ನೀರೊಳಗೆ ಬರ್ತಾರೆ ನೀರಲ್ಲಿ ಓಡಾಡಿಕೊಂಡಿದೆ ಅಲ್ಲಿ ನೀರಲ್ಲಿ ಬರ್ತಾರೆ ಬಂದ ಇಲ್ಲಿ ಪ್ಲೇಸ್ ಸಿಕ್ಕುತ್ತೆ ಈ ತರ ನೆಲ ಸಿಗ್ತದೆ ನೆಲಕ್ಕೆ ಬಂದ ಮೇಲೆ ಸೂ ಅಲ್ಲಿ ಸಗದಿ ಇದೆ ಸೇರು ಕೆಸರು ಇದೆ ಕೆಸರು ಅದು ಕೆಸರು ಏನು ಮಾಡೋದಂದು ಅವರು ಎಲ್ಲ ಬ್ಯಾಕ್ ಸೈಡ್ ಬಂದಾರಲ್ವ ಅವರು ಪೆರುಮಾಳ್ ಇನ್ನೊಬ್ರು
முன்சாமி இல்ல பெருமாள் இல்ல பெருமாள் இன்னொரு தங்கவேல் இல்ல இன்னொரு பெருமாள் நவஜோதியில் நின்னுப்பிருந்தார். ஏழு ஜன அல்லியே நின்றுக்கொண்டார். கார் இல்லவா அதே ஜாக நின்றுக்கொண்டார். பக்கா வந்துல்ல நீர் இல்லவா 20 feet நீர் இல்லவா நீருக்கு அக்கடே நின்றுக்கொண்டாரு. கீரியான் புன்சாமியும் முன்சாமியும் பார்த்தாரு. வந்த இவர் நிற்கொண்ட டைமல்லி நீரோட வந்து அவர் மேல டச் ஆகுதுவா நீர். அதுக்கோசர அர்தா நீரில் நிற்கொண்டாரு. அது ரைட் சைட்ல அல்லி நின்றுக்கொண்டாரு. இவர் மாத்திரம் முன்கடை வந்துட்டு அர்ஜுனன் இல்லி வந்து போட்டான். அர்ஜுனன் இல்லி வந்து போட்டான். இல்லி வந்து இல்லை தொட்ட வந்து அல்லிதே ஏதாத்திர ரேக் வந்து இல்லையே அக்கல் மாத்திரம் இல்லி இல்லி முன்கடை வந்தது. அதில் வந்து அவன் கல் பக்கம் வந்து விட்டானே கல் பக்கம் வந்துட்டு இவர் கிழக்கு குஞ்சு கொண்டு ஷூ நீர் அள்ளி ஆகி கொண்டு தரேன் வாஷ் மாடி கொண்டு தரேன் வாஷ் மாடி கொண்டு தர கீரியான் புன்சாமி அக்கடேருந்து மாத்தாடுதாரு. ஏண்டா தடத்தை தொலைச்ச மாதிரி முடிக்கிறார் அப்படிங்கிறார். அர்ஜுனுடைய ஃபேஸ் ஒரு மாதிரி டென்ஷன் ஆகுது. ஆமாம் இவர் கிழக்கு நம்ம ஷூ வாஷ் மாடி கொண்டு தரலோ அவர் கீரியான் புன்சாமி வீரப்பன் சிக்கப்பா அவரால் நின்றுக்கொண்டு ஏண்டா தடத்தை தொலைச்ச மாதிரி பார்க்குறா அப்படிங்கிறார். அது தாரி மிஸ் மாடி விட்டா ஒரு நம்ம வந்து டென்ஷனில் இருப்பார்வா தாரி எதுவும் கொத்தாதுல இந்த அதே டென்ஷனில் இதே இருந்து அவர் எழுதுவார். அவன் மாத்தாடிக்கு வந்து டைம் இல்லையே இல்லையே வந்து புதர் இருக்கு அது என்ன அந்த சீரிச்செடி வந்து புதை 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 அது உலகேந்து குழந்தான் பயன் மாதிரி தானே குழந்தான் பரகடை பரதானே அது பாறை இதுவா பாறை பேக் சைட் அவன் நின்றுக்கொண்டு அவனு பர சவுண்ட் கொத்தாத மேலே ஸ்ரீனிவாஸ் சாஹிப் இருக்கிற நோடுதார் நோடுதார் ஸ்ட்ரைட் அடி இது அல்லியே கிழக்கு பிதாவித்தார். அர்ஜுனன் ஜம்ப் ஆகி தானே செகண்டே வீரப்பன் அல்லின்னு பார்த்தானே வந்தது மேலே பாடி திரிசாக்கி திரிகோன் பயன்படுத்தார். பயன்படுத்த கீரியான் பன்சாமி எடுத்தார். ஏண்டா இடையே இத்திர மாடியா இது வெள்ள கல்சாவா நம்பி வந்த ஒரு ஜனத்தை இப்படி கொண்டுட்டியாடா அநியாயம் பண்ணிட்டு நாங்கள்லாம் ஊரில் எப்படா இருக்குங்கிறாரு. அப்புறம் ஏதோ பர்சனல் மேட்டர்லாம் பார்த்துறாங்க. அப்புறம் சேத்துக்குழி கோவிந்தன் தான் இமீடியட் நீங்கள் வாபஸ் போங்கிறாரு. பட் அங்கிருந்தாங்க இல்லையா முன்சாமி சாரி இவர் டிவி பெருமாள் இல்லை ஃபயர் ஆகுது செகண்ட் அவர் எஸ்கேப் பண்ணிது ஏன் மாடுது அவரையும் வெஞ்சன்ஸ் இருக்கா அவரும் ஃபயரிங் இல்லையாரு அவர் அல்லிருந்து வாபஸ் எஸ்கேப் ஆகிடுறாரு. இவர் கீரியான் புன்சாமி அண்ட் முன்சாமி அவர் வீரப்பன் ரிலேட்டிவ் அவர் மாத்திரம் நிற்கொண்டுதாரு. அவர் கோவிந்தன் பாவச ஓகி பேக ஓகிந்தார். நான் ஏன் ஓகி ஊரில் எழுது ஃபாரஸ்ட் டிபார்ட்மெண்ட் போலீஸ் ஊரே ஜனா அஸ்ட் ஜனா போலீஸ் தர நான் ஏன் எழுதுந்து வீரப்பன் மருந்து மாடி விட்டு பாடி கட் மாடி தலை தக்கொண்டு தானே ஹெழு கொடுப்போம் நஷ்ட விட்டு தலை கட் மாடி தலைனா கொட்டை இல்லை கொட்டை இல்லை தலை கட் மாடி தக்கொண்டு போய்தார். பாடி மாத்திரம் சிக்கிதே தலை இவ்வளோ சிக்கலே இல்லை சிக்கல பட் தலை சிக்கு வந்துடும் ஆமாம் டூ இயர்ஸ் பேக் அது பிரே மூளை சிக்கிது அஸ்தி பண்ணி பெரிய தலை புருடே தலை புருடே மாத்திரம் சிக்கிது அல்ல தலை கட் மாடி சிட்டித்து அவனுக்கு ஈ ஓகே பாடி சத்தியதே தலை கட் பண்ணதை சிட்டித்து அவங்க அது குத்துலப்பா அவனுக்கு என் மைண்ட் செட் ஆகிது அவனுக்கு என்ன மோஸ்ட்லி எல்லாம் ஆல்டர்னேட்டிவ் இன்ஃபர்மேஷன் அதே ரியல் இன்ஃபர்மேஷன் சீனிவாஸ் ஏன் மாடுதாரு ஏன் கன்சா மாடுதாரு யார் உருப்படி மாடுதாருந்து அவனுடைய அசோசியேட்ஸ் யாருக்கு சரி இன்ஃபர்மேஷன் ஏழில்ல அதே ப்ராப்ளம் ஆகிது. ஃபஸ்ட்டு ராங் கல்சா மாடுது அர்ஜுனனே ஏன்னா அவர் அர்ஜுனனுக்கு கொத்து சீனிவாஸ் சாஹிப் ஏன் மாடுதாரு சீனிவாஸ் சாஹிப் அவனுக்கு பெயில் ஒரு பிறகு ஹெல்ப் மாடிதாரு அர்ஜுனுக்கு துட்டு ஒரு மூணு நாலு டைம் அள்ளி 5,000 துட்டு கொடுத்தாரு அதை அவரு துட்டல்லி அவனு ஜீவனம் மாடி கொடுத்தானே அர்ஜுனனுக்கு ஜெயிலு ரிலீஸ் மாடிச்சிருக்காரு ரிலீஸ் மாடி அவரே மாடி கொடுத்தாரு அவருக்கு ஒரே பந்து வந்து மூணு நாலு திங்களுக்கு மேலே மந்த்லி ஒன்ஸ் 5,000 கரிச்சு கொடுத்தாரு அதெல்லாம் அவனுக்கு கொடுத்தாரு. பட் அவனு சரியா இன்ஃபர்மேஷன் எழுதல ரியல் ஸ்ரீனிவாசன் யாவ் கேரக்டர் இதாக இருந்தே இல்லை அவர் அவர் எந்த வியக்தி அந்த இல்லை அதே ராங் இன்ஃபர்மேஷன் ராங் இன்ஃபர்மேஷன் ராங் இன்ஃபர்மேஷன் பட் அவனே இட் கொட்டி தானே அது ஏன்னா அதே சேம் டைமில் இன்னொரு ப்ராப்ளம் ஏன் இருந்தா அது யாரும் கொத்துல டிசிஎப் சி ஸ்ரீனிவாஸ் சாரி டிசிஎப் பி ஸ்ரீனிவாஸ் இவர் ஹெசரு இவரு டிசிஎப் ஆகிதாரு வீரப்பன் அரெஸ்ட் ஆகி வீரப்பன் டார்ச்சர் மாடிது வீரப்பன் ஃபயர் மாடி சாய்ஸுக்கு அரேஞ்ச் மாடிதா இருந்தார்ல அதே டைமில்லி இவர் பி ஸ்ரீனிவாஸ் டிசிஎஃப் ஆகி இருந்தார் இவர் செத்தவர் சேம் டைம் ஏசிஎஃப் ஸ்ரீனிவாசன் எழுதியிருக்கிறார் அவர் சி சீனிவாசன் இவர் பி ஸ்ரீனிவாஸ் 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 அவர் சி சீனிவாசன் பட் டிசிஎஃப் பி ஸ்ரீனிவாஸ் எஸ் எ குட் பர்சன் சொல்ல ஜெனியூன் பர்சன் ஹானஸ்ட் பர்சன் இன்னும் சொல்லணும்னா பிரீத்தி எல்லா ஜனத்திலும் பிரித்து இருக்கு பட் சி ஸ்ரீனிவாஸ் கன்னிங் பர்சன் தாரு அவரு வீரப்பனுக்கு பெக்காஸ்ட் ட்ரபிள் மாடிதாரு ஓ அது இவரும் தான் அனுப்பிட்டு மோஸ்ட்லி கன்ஃபியூஸ் ஆயிருவாக்கு அது ஈக நனக்கு இந்த ஒன்று வருஷம் முடிஞ்சா நான் இதெல்லாம் ஃபாலோ மாட்ட டைம்லயே கொத்தாகுது ஹவுதா அது ஸ்ரீனி ஸ்ரீனிவாசன் நான் நோடிதினி நோடிதிரி பட் நான் வீரப்
ವೀರಪ್ಪನ್ ಲೈಫ್ ಸ್ಟೋರಿ ಒಂದು 1800 ಪೇಜಸ್ ಬುಕ್ ಆಗಿದ್ದೀನಿ ಮಾಡಿದ್ದೀನಿ. ಅದರಲ್ಲಿ ಶ್ರೀನಿವಾಸ್ ಅಲ್ಲ, ವೀರಪ್ಪನ್ ರಿಲೇಟಿವ್ಸು, ಪೊಲೀಸ್ ಆಫೀಸರಲ್ಲಿ ನಾವು ಯಾರೆಲ್ಲ ಮೀಟ್ ಮಾಡಬೇಕನ್ನ ಐಡಿಯಾ ಮಾಡಿದ್ದೀನಲ್ಲ, 100% ಎಲ್ಲರೂ ಮೀಟ್ ಮಾಡಿದ್ದೀನಿ. ಎಲ್ಲರೂ ನನ್ನ ಹತ್ರ ಮಾತಾಡಿದ್ದಾರೆ. ಇದೇ ಶ್ರೀನಿವಾಸ ಸಾಹೇಬ್ರ ಜೊತೆ ಒಂದು ಉದಯಕುಮಾರ್, ವಾಸುದೇವಮೂರ್ತಿ, ಗಾಡ್ ಪುಟ್ಟನ್, ರಾಜೇಂದ್ರನ್, ಅಂಗುರಾಜ್, ಎ ಸಿ ಎಫ್ ಎಲ್ಲರ ಹತ್ರ ಮಾತಾಡಿದ್ದೀನಿ. ಒರೇ ಒಂದು ಪರ್ಸನ್ ಮಟ್ಟು ಇದು ಮಾತಾಡೋಕ್ಕಾಗಿಲ್ಲ ಅಂದಾರೆ ಸಿ ಶ್ರೀನಿವಾಸನ್. ಬೇರೆನೋ ಮಾಡಿ ಇದು ಮಾತ್ರ ಮಾತಾಡಬೇಡ, ನಮಸ್ಕಾರ ಹೋಗಿದ್ದಾರೆ, ಮೈಸೂರಲ್ಲಿದ್ದಾರೆ ಅವರು. ಮೋಸ್ಟ್ಲಿ ವೀರಪ್ಪನ್ ಲಾಕ್ ಆಗಿದ್ದ ಟೈಮಲ್ಲಿ ಮೋಸ್ಟ್ಲಿ ಅವನು ಯಾರ ಹತ್ರ ಗಾರ್ಡ್ ವಾಚರ್ ಹತ್ರ ವಿಚಾರಣೆ ಮಾಡಿದಾನೆ, ಯಾರಪ್ಪ ಆಫೀಸರಿಂದ ಶ್ರೀನಿವಾಸ ಸಾಹೇಬ್ರು ಅಂದಾರೆ. ಇಬ್ಬರು ಶ್ರೀನಿವಾಸ್, ಎ ಸಿ ಎಫ್ ಶ್ರೀನಿವಾಸ್, ಒಬ್ರು ಡಿ ಸಿ ಎಫ್ ಶ್ರೀನಿವಾಸ್. ಅದು ಅಷ್ಟು ಅರ್ಥ ಆಗಿಲ್ಲ, ಎ ಸಿ ಎಫ್ ಐ ಡಿ ಸಿ ಎಫ್ ಬೇಡ, ಶ್ರೀನಿವಾಸ್ ಅನ್ನೋ ಪದಾರ್ಥ, ಅದೇ ಪದ ಮಾತ್ರ ಅರ್ಥ ಆಯ್ತು. ಎ ಸಿ ಎಫ್ ಆ ಡಿ ಸಿ ಎಫ್ ಅದು ಅರ್ಥ ಆಗಿಲ್ಲ. ಬಟ್ ಇವ್ರಿಗೆ ವೀರಪ್ಪನಿಗೆ ಪ್ರಾಬ್ಲಮ್ ಕೊಟ್ಟದ್ದು, ಟ್ರಬಲ್ ಕೊಟ್ಟದ್ದು, ಲಾಕ್ ಮಾಡಿದ್ದು ಎಲ್ಲಾಮೇ ಶ್ರೀನಿವಾಸನ್ ವಾಸನ್ ಮಾಡಿದ್ದಾರೆ, ಸಿ ಶ್ರೀನಿವಾಸನ್ ಮಾಡಿದ್ದಾರೆ. ವೀರಪ್ಪನ ತಂಗಿ ಕೆಲಸ ಮಾಡ್ತಾ ಇದ್ರಂತ ಅದೆಲ್ಲ ಶ್ರೀನಿವಾಸ, ಅದೆಲ್ಲ ಇವ್ರು ಡಿ ಸಿ ಎಫ್ ಶ್ರೀನಿವಾಸ ಮಾಡಿಲ್ಲ. ಇಲ್ಲ ಆ ಟೈಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ, ಆ ಟೈಮಲ್ಲಿ ವೀರಪ್ಪನಕ್ಕೆ ಶ್ರೀನಿವಾಸ ಇವ್ರ ಮೊಹಂ ಗೊತ್ತಾಗಬೇಕು. ಫೋಟೋ ಈಗ ಅವ್ರು ಸೆತ್ತೋದ ಮೇಲೆ ಎಲ್ಲ ಬರದೆ, ಅದಕ್ಕೆ ಮುಂಚೆ ಯಾರು ಫೋಟೋ ಎಲ್ಲ ಬರಲ್ವಾ? ಹಾ, ಫೋಟೋ ಎಲ್ಲ ಗೊತ್ತಾಗಿಲ್ವಾ? ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿರ್ಬೇಕು. ಇನ್ನೊಂದು, ಒಂದ್ಸರಿ ವೀರಪ್ಪನ್ ಡೈರೆಕ್ಟ್ ಫೇಸ್ ಟು ಫೇಸ್ ಮೀಟ್ ಮಾಡಿದಾಗ ಕೂಡ ಅವನ್ನೆಲ್ಲಪ್ಪ ಇವನೊಂದು ಐಡಿಯಾ ಬರಕ್ಕಿದೆ, ಅದಕ್ಕೆ ಮುಂಚೆ ಕೊಳಂದಾನಲ್ಲಿ ಸಾಯಿಸ್ಬಿಟ್ರಾನೆ. ಅದಕ್ಕಿಲ್ಲ, ಅದು 2 minutes ಸರ್, 30 seconds ಟು 1 minute ಅಷ್ಟೇ. ವೀರಪ್ಪನ ಅಲ್ಲಿಂದ ಬರ್ತಾರೆ, ಕೊಳಂದಾನ ಇಲ್ಲಿಂದ ಬಂದು ಸಾಯಿಸ್ಬಿಡ್ತಾನೆ. ಇದು ಶ್ರೀನಿವಾಸ್ ವೀರಪ್ಪನ್ ಸಾಯಿಸಿದ ಕ್ಯಾರೆಕ್ಟರ್ ಇಲ್ಲ, ಜೆನ್ಯೂನ್ ಕ್ಯಾರೆಕ್ಟರ್. ಪರ್ಸನ್ ಅವ್ರ ಸಮಾಧಿ ಇಲ್ಲೇ ಮಾಡಿರೋದು? ಇಲ್ಲ ಇಲ್ಲ ಇಲ್ಲ, ಬಾಡಿ ಇಲ್ಲಿ ಹಾಕ್ಬಿಟ್ಟು ಇಲ್ಲಿಂದ ಕಿರಿಯನ್ ಪಂಡಸ್ವಾಮಿ ಮುದ್ದು ಸಾಹಿಬ್ ಇಬ್ರು ವಾಕಿಂಗ್ ಹೋಗಿದ್ದಾರೆ. ಅದಕ್ಕೆ ಮುಂಚೆ ಟಿ ಬಿ ಪೆರ್ಮಾಲ್ ಎಸ್ಕೇಪ್ ಆಗಿ ಆ ಕಡೆ ಲೆಫ್ಟ್ ಸೈಡ್ ಮೈಲ ಮಲಗಿಲ್ವಾ, ಅದ್ರಲ್ಲಿ ಅರ್ಧ ಬೆಟಾಲಿ ಆಗಿ ಆ ಕಡೆ ಹೋಗಿ ಡ್ಯಾಮ್ ರೈಟ್ ಸೈಡ್ ನಮ್ಮದು ಆಫೀಸ್ ಹೋಗಿದ್ಲ್ವಾ, ಅಲ್ಲಿಂದ ಬಂದು ಊರಿಗೆ ಹೋಗಿ ಊರಲ್ಲೇ ಜಾಯ್ ಹೇಳ್ಬಿಟ್ಟಾನೆ. ಅದಕ್ಕೆ ಮುಂಚೆ ಟಿ ಬಿ ಪೆರ್ಮಾಲ್ ಮಗಳ ಲೆಟ್ರ್ ಕೊಟ್ಟು ತಗೊಂಡೋಗಿ 9 o'clock ಎಫ್ ಆರ್ ಉದಯಕುಮಾರ್ ಸರ್ ಹತ್ರ ಕೊಡ್ತಾಳೆ. ಉದಯಕುಮಾರ್ ಸರ್ಗೆ ಆಗ ಇಮಿಡಿಯೇಟ್ ವೈರ್ಲೆಸ್ ಎಲ್ಲ ಮಾದೇಶ್ವರ ಬೆಟ್ಟ ಕೇಳಿದ್ದಾರೆ, ಪೊಲೀಸ್ ಅವ್ರು ಬರ್ತಾರೆ, ಫಾರೆಸ್ಟ್ ಸೆಲ್ ಪೊಲೀಸ್ ಎಲ್ಲ ಬಂದ್ಬಿಡ್ತಾರೆ. ಬಂದೆಲ್ಲ ಡ್ಯಾಮಲ್ಲಿ ಮುನಿಯಪ್ಪನ ದೇವಸ್ಥಾನ ನೋಡಿದ್ರು, ಅಲ್ಲಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ನಿಂದು ಕಿರಿಯನ್ ಪಂಡ ಸ್ವಾಮಿ ಇವರು ಹೋಗಿದ್ದಾರೆ, ಹೋದ್ಮೇಲೆ ಏನಾಯ್ತು ಅಂತ ಸಾಯಿಸ್ಬಿಟ್ಟಿದ್ದಾರೆ. ತಿರುಗಾಲ ಇನ್ಫಾರ್ಮೇಶನ್ ಇಟ್ಟು ಐ ಜಿ ಎಲ್ಲ ಅಲ್ಲಿ ಬಂದ್ಬಿಡೋಣ, ತಿರುಗಾಲ ವಾಪಸ್ ಅವರು 10:30 ಇಲ್ಲಿ ಬರ್ತಾರೆ. ಬಂದ ಶ್ರೀನಿವಾಸ ಇವರು ಬಾಡಿ ಮಾತ್ರ ನೀರು ಒಳಗೆ ಕಾಳು ಬಾಡಿ ಮೇಲ್ಗಡೆ ಹಾಕಿದ್ವಿ, ಹಾಕಿ ಅಲ್ಲಿ ನೀರಲ್ಲಿ ಕಾಳು ಕಾಳು ಅರ್ಧ ಕಾಳು ನೀರುಗಳಿಗೆ ಬಾಡಿ ಇಲ್ಲಿ ಕಡೆ ಕಡೆದು ಆ ಟೈಮಲ್ಲಿ ಪೆಟ್ರೋಲ್ ಮಡಗಿದ್ದಾರೆ. ಪೆಟ್ರೋಲ್ 1 liter ಹಾಕಿ ಅದು ಪೆಟ್ರೋಲ್ ಎಲ್ಲ ಬಾಡಿಲಿ ಹಾಕಿ ಬೆಂಕಿ ಆಗಿದ್ದಾರೆ. ಬೆಂಕಿ ಬಾಡಿಲಿ ಇದು ಬೆಂಕಿ ಮೇಲೆ ಪುಳಿಯ ಮರದಿಲ್ವಾ, ಅದೆಲ್ಲ ಸ್ವಲ್ಪ ಬಾಡಿ ಪೋಯಿರ್ಕು, ಅದು ಎಪ್ಪಿ ಸುಟ್ಟಾಗಿದೆ ಅಂದರೆ ಹುಣಸೆ ಮರಕ್ಕೆ ಅದೆಲ್ಲ ಹೊಡೆದು ಸುಟ್ಟಿರುತ್ತೆ. ಈಗ ಅವ್ರು 4 years ಬಿಫೋರ್ 2017 or 2018 ಇಲ್ಲಿ ಬಂದ ಟೈಮಲ್ಲಿ ಇದು ಮರ ಇದೆ, ಇತ್ತು ಇದು ಮರ ಟ್ರೈ ಆಯಿತು, ಬಟ್ ಒಂದು ಬಾಡಿ ಮಾತ್ರ ಇದೆ. ಆಮೇಲೆ ಈಗ 2 years ಬಿಫೋರ್ ಇವರು ಎ ಸಿ ಎಫ್ ಅಂಗುರಾಜ್, ಅವರು ಅಂಗುರಾಜ್ ಒಂದು ಶ್ರೀನಿವಾಸ ಸಾಹೇಬ್ರು ಇಲ್ಲಿದ್ದ ಟೈಮಲ್ಲಿ ಅವರು ಫಾರೆಸ್ಟ್ ಆಗಿ ಡ್ಯೂಟಿ ಮಾಡಿದ್ದಾರೆ. ಅವ್ರಿಗೆ ಎ ಸಿ ಎಫ್ ಆಗಿ ಬಂದಾರೆ, ಅವ್ರು ಬಂದ ಮೇಲೆ ಎಲ್ಲ ಇಷ್ಟು ಇಂಟ್ರೆಸ್ಟ್ ತಗೊಂಡು ಇದೆಲ್ಲ ಅವ್ರ ಬಾಸ್ 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 ಅದಕ್ಕೆ ಅವರು ಗೌರವ ಮಾಡಿ ಕೊಡ್ತಾರೆ. ಇದೆಲ್ಲ ಈಗ ಮಾಡಿ ಇದೆಲ್ಲ ಏನಿಲ್ಲ, ಎಲ್ಲ ಪೂರ್ತಿ ಕಾಡಾಗಿ ಇದೆ. ಇದೆಲ್ಲ ಮೇಲೆ ನೋಡಿದ್ದಾರೆ, ಕ್ರಾಸ್ ಆಗಿ ಮಾಡಿದ್ದಾರೆ. ಬಟ್ ಅವ ಇವಾಗ ನಂಗೆ ಕ್ಲೀನ್ ಅಲ್ಲ, ದೊಡ್ಡ ದೊಡ್ಡ ಕಾಡಿದ್ದು ನದಿಯೊಳಗೆ ಇದ್ದಾರೆ. ಇಲ್ಲಿ ಎಲ್ಲ ಫಾರೆಸ್ಟ್ ಇಲ್ಲ, ಸಮಾಧಿ ಇಲ್ಲ, ಸಮಾಧಿ ಇಲ್ಲ, ಅದು ಮೆಮೋರಿಯಲ್ ಸ್ಟ್ಯಾಚ್ಯೂ. ಸಮಾಧಿ ಅಲ್ಲಿ ಹರಿಶ್ಚಂದ್ರ ಘಾಟ್ ಬ್ಯಾಂಗ್ಳೂರ್. ಬನ್ನಿ ಬನ್ನಿ ಮೇಲೆ ಹೋಗೋಣ, ಬನ್ನಿ. ಯಾರೋ ಫಾರೆಸ್ಟ್ ಸಮಾಧಿ ಇರ್ಬಾಂಗ ಸೊಲ್ಲಿಟ್ಟು ಬೇರೋ. ಮೆಮೋರಿಯಲ್ ಮೆಮೋರಿಯಲ್ ಸೆಪ್ಟೆಂಬರ್ 11th ಇಲ್ಲಿ ಫಸ್ಟ್ ಕ್ಲಾಸ್ ಒಂದು ಮಾರ್ಚ್ ಫಾಸ್ಟ್ ಮಾಡಿದ್ದಾರೆ. ಅದು ಒಂದು ಆಫೀಸ್ ಫಾರೆಸ್ಟ್ ಆಫೀಸ್. ಹಾಂ, ಫಾರೆಸ್ಟ್ ಆಫೀಸ್ ಇಲ್ಲಿ ಮೇಲಿದೆಯಾ? ಮೇಲಿದೆ, ಗಾರ್ಡ್ ವಾಚರ್ಗಳೆಲ್ಲ ಇದ್ದಾರೆ. ಇದು ಅವ್ರ ಮೆಮೋರಿಯಲ್ ಮೆಮೋರಿಯಲ್ ಇಲ್ಲಿ ಇಂಡಿಪೆಂಡೆಂಟ್ ಡೇ ಅಲ್ಲಿ ಪೊಲೀಸ್ ಅಂಗರಾಜ್ ಹೆಸರಿದೆ ಅವ್ರು ಮಾಡ್ತಾರೆ. ಇದು ಕ್ಯಾಂಪ್ ಇದೆ ಮುಂದೆ. ಸರ್
ನವೆಂಬರ್ 10th. ಎಸ್, ನವೆಂಬರ್ 10th ಹಿ ಡೈಡ್. ಈ ಬೆಟ್ಟಗಳಲ್ಲಿ ಯಾವ ಸರಿ ಸಾಲದು ಮೆಸುತ್ತಾರು? ಇದು ನಾಗಮಳೆ. ಇದೇ ನಾಗಮಳೆ? ಇದು ಮೈಲಮಳೆ. ಮೈಲಮಳೆ ಅಂದ್ರೆ ನವಿಲು ಮಳೆ. ನವಿಲು ಮಳೆ. ಈ ಜ ಹೇಳ್ತಾರಲ್ಲ ವೀರಪ್ಪನ ಈ ಬೆಟ್ಟ ಹತ್ತಿ ನಿಂತ್ಕೊಂಡ್ರೆ ತನ್ನ ಊರು ಕಾಣ್ತಿತ್ತು ಅಂತ ನಿಜನ? ಹಾಂ ಗೊತ್ತು. ಅದು ಅಷ್ಟು ಬೆಟ್ಟಗಳು ಬೇಡ, ಸುಮ್ಮನೆ ಸರ್ 100 feet ಹೈಟ್ ಹೋದಾಗ ಊರು ಗೊತ್ತು. ಇಡೀ ಊರು ಕಾಣುತ್ತೆ. ಡ್ಯಾಮ್ ಡ್ಯಾಮ್ ಮೇಲೆ ನಿಂತ್ಕೊಂಡು ನೋಡಿದಾಗ ಊರು ಗೊತ್ತಾಗುತ್ತೆ. ಊರು ಕಾಣುತ್ತೆ. ನಾನು ಇದು ಫೆಸ್ಟಿವಲ್ ಟೈಮಲ್ಲಿ ಫೋಟೋ ಹೊಡಿದ್ದೀನಿ. ಈ ಟೈಮಲ್ಲಿ ಬರೀತಾರೆ, ಅದಕ್ಕೆ ಡಿಪಾರ್ಟ್ಮೆಂಟ್ ಎಲ್ಲ ಬರ್ತಾರೆ. ಮಾರ್ಚ್ ಫಸ್ಟ್ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಒಂದು 15 days ಎಲ್ಲ ಟ್ರೈನಿಂಗ್ ಕೊಟ್ಟು ಇಲ್ಲಿ ಗಾರ್ಡ್ ವಾಚರ್ ರೇಂಜರ್ಸ್ ಎಲ್ಲ ಬಂದ್ಬಿಡ್ತಾರೆ. ಫಸ್ಟ್ ಕ್ಲಾಸ್ ಆಗಿರುತ್ತೆ ಇಲ್ಲಿ. ದೊಡ್ಡ ಈವೆಂಟ್ ಆಗುತ್ತೆ. ಫಸ್ಟ್ ಕ್ಲಾಸ್ ಈವೆಂಟ್ ಮಾಡಿದ್ದಾರೆ. ಸೊ ಇವಾಗ ವೆರಿ ಪ್ರಾಂಪ್ಟ್ ಗೈ. ಓಕೆ, ನೋಡ ನೋಡಿ ಸರ್. ಬನ್ನು. ಎಸ್, ನಿಲ್ಸಿದ ಸರ್. ಬಂದ್ರಮ್ಮ ರೇಂಜರ್ ಹಿಂಗೆ ಬಂದಿರ್ಗಾರೆ ಬರ್ಲಾ? ಇಲ್ಲಿಯೇ ಬಂದಾರೆ ಅಂದ್ರೆ ಫಸ್ಟ್ ಕಾಡ್ ಸರ್. ಇದು ಮಾಮೂಲಿ ಸರ್. ಇದ್ರ ಹೆಸರು ಎರ್ಕೆಎಂ. ಎರ್ಕೆಎಂ ಹಳ್ಳ. ಎರ್ಕೆಎಂ ಹಳ್ಳ. ಓಕೆ, ಇದಿದೆಯಲ್ವಾ ಅದಕ್ಕೆ ಹಳ್ಳ ಅಂತಾರೆ. ಹಳ್ಳ 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 ಸ್ಟ್ರೀಮ್ ಸರ್. ಅಲ್ಲ ಬಂದ್ಬಿಡವ ಕ್ಯಾಂಪ್ ಹತ್ರ ಬಿಡೋಲ್ಲ. ಇಲ್ಲ ಅದ ಹುಡುಗ ನಾಡಿ ಹೋಯ್ತೆ ಅಷ್ಟೇ. ಏ ರೇಂಜರ್ ಅಲ್ಲಿ ಇಲ್ಲ, ಮಳೆ ಬರ್ತೆ. ಇದು ದಾರಿ ಅಲ್ಲಿಂದ ಸ್ಟ್ರೈಟ್ ಹೋದ ದಾರಿ. ರೈಟ್ ಸೈಡ್ ಅಲ್ಲಿ ಇದ್ದಾರೆ. 81 IFS ಅವರು. 81 ಅಲ್ಲಿ ಬರ್ತಾರೆ IFS. ಸರಿ, IFS ಪಾಸ್ ಔಟ್ ಆಗಿ ಹೊರಗಡೆ ಬರ್ತಾರೆ. ಫಸ್ಟ್ ಅಪಾಯಿಂಟ್ಮೆಂಟ್ ಕೂರ್ಕ್. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.